ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯ್ತು ಮಾರುಕಟ್ಟೆಯಲ್ಲಿ? ಕೊನೆಯ ಒಂದೂವರೆ ಗಂಟೆ ಫಾಲ್ ಹೇಗಿತ್ತು? ಯಾವ ಸ್ಟಾಕ್ಗಳು ಹೇಗೆ ಪರ್ಫಾರ್ಮ್ ಮಾಡಿದ್ರು ಎಲ್ಲದನ್ನ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಏಷ್ಯನ್ ಮಾರುಕಟ್ಟೆಗಳು ಇವತ್ತು ಗ್ರೀನ್ ಲೈಟ್ ಟ್ರೇಡ್ ಆಗ್ತಾ ಇದ್ವು. ಹಾಂಗ್ಕಾಂಗ್ 700 ಅಂಕಗಳ ಏರಿಕೆಯಲ್ಲಿ ಕ್ಲೋಸ್ ಆದರೆ, ಟೋಕಿಯೋ ಕೂಡ ಗ್ರೀನಲ್ಲಿ, ಮತ್ತು ಚೀನಾ ಎಲ್ಲ ಮಾರುಕಟ್ಟೆಗಳು ಗ್ರೀನಲ್ಲಿ ಕ್ಲೋಸ್ ಆಗಿದ್ದು. ಇವನ್ ಎಚ್ಡಿಎಫ್ಸಿ ನಿಫ್ಟಿ ಪಾಸಿಟಿವ್ ಓಪನ್ ಆಗಿ ತೋರಿಸ್ತಾ ಇತ್ತು. ಅಮೆರಿಕದ ಫ್ಯೂಚರ್ಗಳು ಪಾಸಿಟಿವ್ ಆಗಿದ್ದು, ಸೊ ನಿಫ್ಟಿ ಪಾಸಿಟಿವ್ ಆಗಿ ಓಪನ್ ಆಯಿತು. ಆ್ಯಂಡ್ 1 ಗಂಟೆವರೆಗೂ ಕೂಡ ತುಂಬ ಚೆನ್ನಾಗಿ ಟ್ರೇಡ್ ಆಗ್ತಿತ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ 17,700 ದಾಟಿದ್ರೆ ಒಂದು ಕಾಲು ಗಂಟೆ ಹೋಲ್ಡ್ ಆದರೆ 17,800 ಹೋಗ್ಬೋದು ಅಂತ. ಬಟ್ ಆಗ ಆಗಿಲ್ಲ. ಇವತ್ತು ತಿಂಗಳ ಎಫ್ ಎಂಡ್ ಓ ಎಕ್ಸ್ಪೈರಿ ಇದ್ದಿದ್ದರಿಂದ 1 ಗಂಟೆವರೆಗೂ ವಾಲಿಡಿಟಿ ಬಂದಿರಲಿಲ್ಲ. ಸೊ ಮೋಸ್ಟ್ ಆಫ್ ದೆಮ್ ಕಾಲ್ಸನ್ನು ಹೋಲ್ಡ್ ಮಾಡಿರ್ಬೋದು, ಕೆಲವರು ಪುಟ್ಸನ್ನು ಹೋಲ್ಡ್ ಮಾಡಿರ್ಬೋದು, ಮಾರ್ಕೆಟ್ ಬೀಳ್ಬೋದು ಅನ್ನೋ ಕಾರಣಕ್ಕೆ 1 ಗಂಟೆ ಮೇಲೆ ಫಾಲ್ ಶುರು ಆಗುತ್ತೆ. 17,723 ನಿಫ್ಟಿ ಬಿದ್ದಿರ್ತಕ್ಕಂಥದ್ದು 17,487ಕ್ಕೆ, ಮೋರ್ ದೆನ್ 200 ಅಂಕಗಳ ಇಳಿಕೆಯನ್ನು ನಿಫ್ಟಿ ಕೇವಲ 1.5 ಗಂಟೆಯಲ್ಲಿ ಕಾಣುತ್ತೆ. ಪುಟ್ಟನ್ನು ಇಟ್ಕೊಂಡು ಹೋಲ್ಡ್ ಮಾಡಿದರೆ ಪರವಾಗಿಲ್ಲ ಕೊನೆವರೆಗೆ, ಬಿಕಾಸ್ ಬೈ ಆ್ಯಂಡ್ ಡಿಪ್ ಕೈಂಡ್ ಪ್ಯಾಟರ್ನ್ ಇತ್ತು, ಕೆಳಗೆ ಬೀಳೋದು ಮೇಲೆ ಹೋಗೋದು ಆಗ್ತಾ ಇತ್ತು. ಬಟ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಫಾಲ್ ಆಗತ್ತೆ ಅಂತ. ಸೊ ಕೊನೆಗೆ 82 ಅಂಕಗಳ ಇಳಿಕೆಯೊಂದಿಗೆ ನಿಫ್ಟಿ ಕ್ಲೋಸ್ ಆಯಿತು. ಆ್ಯಂಡ್ ನಿಫ್ಟಿ, ನಾನು ಹೇಳಿದ್ದೆ ಬುಲ್ಲಿಶ್ನೆಸ್ ನಿಫ್ಟಿಲಿ ಬರಬೇಕು ಅಂತ ಹೇಳಿದ್ರೆ 17,700 ಮೇಲೆ ನಿಫ್ಟಿ ಕ್ಲೋಸ್ ಆಗಬೇಕು ಅಂತ. ಇಲ್ಲಿ ಏನು 2 ಲೈನ್ ಹಾಕಿದ್ದೀನಿ, ಈ ರೇಂಜ್ ಒಳಗೆ ಟ್ರೇಡ್ ಆಗ್ತದೆ ನಿಫ್ಟಿ. ಇದ್ರ ಒಂದೇ ಲೋಲಿ ಅದ್ರ ಕೆಳಗೆ ಕ್ಲೋಸ್ ಆಗಬೇಕು ಅಥವಾ ಮೇಲೆ 17,700 ಮೇಲೆ ಕ್ಲೋಸ್ ಆಗಬೇಕು. ಸೊ ಅವಾಗ ಮಾತ್ರ ಆ ರೇಂಜಿಂದ ಹೊರಗೆ ಬರುತ್ತೆ. ಆ ಯಾವ ರೇಂಜ್ ಬ್ರೇಕ್ ಕೊಟ್ಟಾಗ ಅಲ್ಲಿಂದ ಮತ್ತೆ ಡೈರೆಕ್ಷನ್ ತಗೋಬೋದು. ಸೊ ಬಟ್ ಸ್ಟಿಲ್ ಅದೇ ರೇಂಜ್ ಒಳಗೆ ನಿಫ್ಟಿ ಟ್ರೇಡ್ ಆಗ್ತದೆ. ಆ್ಯಂಡ್ ನಾಳೆಯ ಕತೆ ನೋಡ್ತಾ ಹೋಗೋದಾದರೆ, ನಾಳೆ ಇವತ್ತೇನು ಲೋ ಮಾಡಿದೆ ಅದು ಹೋಲ್ಡ್ ಆಗಬೇಕು. ಇನ್ ಕೇಸ್ ಎಲ್ಲಾದ್ರೂ ನಾಳೆ ಇವತ್ತಿನ ಲೋನ ಬ್ರೇಕ್ ಮಾಡಿದ್ರೆ ನೆಕ್ಸ್ಟು ನಿಫ್ಟಿ 17,400 ಮತ್ತು 17,340 ಕಡೆಗೆ ಹೋಗ್ಬೋದು. ಯಾಕಂದರೆ ಇಲ್ಲಿ ಆ ಲೋಯರ್ ಬ್ಯಾಂಡ್ ಏನಿದೆ ಆ ಲೆವೆಲ್ಗಳನ್ನು ಟೆಸ್ಟ್ ಮಾಡತಕ್ಕಂಥ ಚಾನ್ಸಸ್ ಇದೆ. ಅಲ್ಲಿ 20 ದಿನದ ಮೂವಿಂಗ್ ಎವರೇಜ್ ಸಪೋರ್ಟ್ ನಿಫ್ಟಿಗೆ ಸಿಗ್ಬೋದು. ಅಪ್ಪರ್ ಸೈಡಲ್ಲಿ ಏನಾಗುತ್ತೆ, ಇವತ್ತಿನ ರೆಸಿಸ್ಟೆನ್ಸು ಬ್ರೇಕ್ ಮಾಡಬೇಕು. ಬಟ್ 17,700 ಮೇಲೆ ಕ್ಲೋಸ್ ಆದರೆ ಮಾತ್ರ ನೆಕ್ಸ್ಟು 17,900 ಕಡೆಗೆ ನಿಫ್ಟಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ, ಬ್ಯಾಂಕ್ ನಿಫ್ಟಿ ಅಷ್ಟೇ ಒಳ್ಳೆಯ ಒಂದು ರ್ಯಾಲಿಯನ್ನು ಕಂಡಿತ್ತು. ಸೊ ನಾನು ನಿನ್ನೆ ಹೇಳಿದ್ದೆ 39,500 ಲೆವೆಲ್ಗಳನ್ನು ಬ್ಯಾಂಕ್ ನಿಫ್ಟಿ ಅಡ್ಜಸ್ಟ್ ಮಾಡ್ಬೋದು ಅಂತ. ಯಾಕಂದರೆ 39,000 ಮೇಲೆ ಕ್ಲೋಸ್ ಆಗಿತ್ತು, 10 ಹತ್ರ ಅಲ್ಲಿ ತನಕ ಹೋಯಿತು. ಬಟ್ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಬಟ್ 1 ಗಂಟೆ ಮೇಲೆ ಫಾಲ್ ಕಂಡು ಬಂದಿಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಸುಮಾರು 2 ಕಾಲ್ ಮೇಲೆ ದೊಡ್ಡ ಫಾಲ್ ಕಂಡು ಬರುತ್ತೆ. ಸುಮಾರು 500ಕ್ಕೂ ಹೆಚ್ಚು ಅಂಕಗಳ ಕುಸಿತವನ್ನು ಬ್ಯಾಂಕ್ ನಿಫ್ಟಿ ಕೇವಲ 1.5 ಕಾಲ್ ಗಂಟೆಯಲ್ಲಿ ಕಾಣುತ್ತೆ. 39,400 ಲೆವೆಲ್ಗಳಿಂದ 38,803 ಲೆವೆಲ್ಗಳಿಗೆ ಬ್ಯಾಂಕ್ ನಿಫ್ಟಿ ಕುಸಿತವನ್ನು ಕಾಣುತ್ತೆ, 87 ಅಂಕಗಳ ಇಳಿಕೆ. ಹಾಗೆ ನೋಡಿದ್ರೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಬಿದ್ದಿದ್ದು ಕಡಿಮೆನೆ. ಸೊ ಬಟ್ ಬ್ಯಾಂಕ್ ನಿಫ್ಟಿ ಏನು ಇಲ್ಲಿ ಅಪ್ಪರ್ದು ಏನು ಲೈನ್ ಕಾಣ್ತಿದೆ ಅಲ್ಲಿ ಸಪೋರ್ಟನ್ನು ತಗೊಂಡಿದೆ. ಸೊ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಬುಲ್ಲಿಶ್ ಆಗೇ ಇದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಖರೀದಿ ಮುಂದುವರಿಯಬಹುದು, ಅಲ್ಲಿ ಟ್ರೆಂಡ್ ಬುಲ್ಲಿಶ್ ಆಗೇ ಇದೆ. ಸೊ ಇವತ್ತಿನ ಲೋ ಏನಿದೆ ಅದನ್ನು ಹೋಲ್ಡ್ ಮಾಡಿದ್ರೆ ಸಾಕು. ಇವತ್ತಿನ ಲೋನ ಬ್ರೇಕ್ ಮಾಡಿದ್ರೆ ಮಾತ್ರ ನೆಕ್ಸ್ಟು ಆ ಲೋವರ್ ಬ್ಯಾಂಡ್ ಏನಿದೆ ಅಲ್ಲಿವರೆಗೂ ಕೂಡ ಬರ್ಬೋದು. ಇನ್ ಕೇಸ್ ಇವತ್ತಿನ ಲೋ ಏನಿದೆ ಅದರ ಕೆಳಗೆ ಕ್ಲೋಸ್ ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ನೆಸ್ ಕಂಡು ಬರಬಹುದಾದ ಚಾನ್ಸಸ್ ಇದೆ. ಅಪ್ಪರ್ ಸೈಡಲ್ಲಿ ಎಗೈನ್ ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಬುಲಿಶಲ್ಲಿ ಇತ್ತು ಅಂದರೆ 39,500 ಲೆವೆಲ್ಗಳನ್ನು ಟೆಸ್ಟ್ ಮಾಡತಕ್ಕಂಥ ಚಾನ್ಸಸ್ ಇದೆ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಬುಲಿಶಲ್ಲಿ ಇದೆ. ಪಿ ಎಸ್ ಸಿ ಬ್ಯಾಂಕ್ಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ. ಸೊ ಎಲ್ಲ ಪಿ ಎಸ್ ಸಿ ಬ್ಯಾಂಕ್ಗಳು ಇವತ್ತು ಗ್ರೀನಲ್ಲಿ ಟ್ರೇಡ್ ಆಗ್ತಿತ್ತು. ಎಸ್ ಬಿ ಐ ಇಂಡಿಯನ್ ಬ್ಯಾಂಕ್ ಎಲ್ಲವೂ ಕೂಡ ಗ್ರೀನಲ್ಲಿ ಟ್ರೇಡ್ ಆಗ್ತಿದ್ವು. ಶ್ರೀ ಸಿಮೆಂಟ್ ಇವತ್ತು ನಿಫ್ಟಿ ನಿಫ್ಟಿಯಲ್ಲಿ ಟಾಪ್ ಗೇನರ್ ಆದರೆ ಅದಾನಿ ಪೋರ್ಟ್ಸ್ ಇವತ್ತು ಟಾಪ್ ಲೂಸರ್ ಆಗಿತ್ತು. ಅದಾನಿ ಶೇರ್ಗಳಲ್ಲಿ ಕುಸಿತ ಮುಂದುವರೆದಿದೆ. ಇನ್ನು ಸೆಕ್ಟರ್ ವೈಸ್ ನೋಡ್ತಾ ಹೋದರೆ ಐ ಟಿ ಸೆಕ್ಟರು 250 ಅಂಕಗಳ ಇಳಿಕೆಯನ್ನು ಇವತ್ತು ಕಂಡಿದೆ. ಆ್ಯಂಡ್ ಇನ್ಫೋಸಿಸ್ ಟಾಪ್ ಲೂಸರ್ ಆಗಿತ್ತು. ಐ ಟಿ ಇನ್ಫೋಸಿಸ್ ಎಲ್ಲ ಐ ಥಿಂಕ್ ಎಲ್ಲವೂ ಕೂಡ ರೆಡ್ಡಲ್ಲಿತ್ತು. ಇನ್ಫೋಸಿಸ್ ಅಲ್ಲ ಅನ್ಕೋತೀನಿ ಟಾಪ್ ಲೂಸರ್. ಬಟ್ ಐ ಟಿ ತುಂಬ ಕುಸಿತವನ್ನು ಇವತ್ತು ಕಂಡಿದೆ. ಐ ಟಿಲಿ ಒಳ್ಳೊಳ್ಳೆ ಶೇರ್ಗಳು ಏನೇನಿದ್ದಾವೆ ಒಳ್ಳೆಯ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ನಾನು ಸಾಧ್ಯವಾದರೆ ಈ ಶನಿವಾರ ಒಂದು ವೀಡಿಯೋ ಅನ್ನೋದ್ರ ಬಗ್ಗೆ ಮಾಡ್ತೇನೆ, ಯಾವ ಶೇರ್ಗಳು ಖರೀದಿಗೆ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ ಅಂತ. ಆ್ಯಂಡ್ ಪಿ ಎಸ್ ಯು ಬ್ಯಾಂಕ್ ನಾನಾಗಲೇ ಹೇಳಿದಂಗೆ ಟಾಪ್ ಗೇನರ್ ಇತ್ತು. ರಿಯಲ್ ಎಸ್ಟೇಟ್ ಕೂಡ ಇವತ್ತು ಗ್ರೀನಲ್ಲಿ ಟ್ರೇಡ್ ಆಗ್ತಿತ್ತು. ಅದು ಬಿಟ್ಟರೆ ನಿಫ್ಟಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನೋಡ್ತಾ ಹೋದ್ರೆ ಸ್ಮಾಲ್ ಕ್ಯಾಪಲ್ಲಿ ಖರೀದಿ ಕಂಡು ಬಂದರೆ ಮಿಡ್ ಕ್ಯಾಪಲ್ಲಿ ಇವತ್ತು ಇಳಿಕೆ ಕಂಡು ಬಂದಿತ್ತು. ಇಂಡಿಯಾ ವಿಕ್ ಶೂಟ್ ಆಗಿದೆ, 6% ಏರಿಕೆಯನ್ನು ಕಂಡಿದೆ. ಜಾಕ್ಸನ್ ಹೋಲ್ ಇವೆಂಟ್ ಇವತ್ತಿಂದ ಶುರು ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಂಡಿಯಾ ವಿಕ್ಸಲ್ಲಿ ವಾಲಟಿಲಿಟಿ ಮುಂದುವರಿಯಬಹುದು, ನಾಳೆನೂ ಕೂಡ ಮುಂದುವರಿಯಬಹುದು. ಬಟ್ 18 ಕೆಳಗೆ ಕ್ಲೋಸ್ ಆಗಬೇಕು. 20-21 ದಾಟ್ತಾ ಹೋದರೆ ಫಿಯರ್ ಫ್ಯಾಕ್ಟರ್ ಮತ್ತೆ ಬರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ನೋಡ್ತಾ ಹೋದರೆ $101.53 ಟ್ರೇಡ್ ಆಗ್ತಿತ್ತು. ಬಟ್ ಇವಾಗ ಸ್ವಲ್ಪ ಕೂಲ್ ಆಫ್ ಆಗಿದೆ, ಬಟ್ ಫ್ಲಾಟಲ್ಲಿ ಟ್ರೇಡ್ ಆಗ್ತಿದೆ. ಆ್ಯಂಡ್ ಡಾಲರ್ ಇಂಡೆಕ್ಸಲ್ಲಿ ಏನು ದೊಡ್ಡ ಮೂಮೆಂಟ್ ಕಾಣ್ತಾ ಇಲ್ಲ, ಅದು ಕೂಡ ಫ್ಲಾಟಲ್ಲಿ ಟ್ರೇಡ್ ಆಗ್ತಾ ಇದೆ. ನಮ್ಮ ರುಪಿ ನೋಡ್ತಾ ಹೋದರೆ 79.88 ಕ್ಲೋಸ್ ಆಗಿದೆ. ಆ್ಯಂಡ್ ಎಫ್ ಐಗಳು ಬೈ ಮಾಡಿದ್ದಾರೆ. 3 ಗಂಟೆ ಮೇಲೆ ಸೆಲ್ಲಿಂಗ್ ನೋಡ್ತಾ ಹೋದರೆ ಎಫ್ ಐಲಿ ಸೆಲ್ ಮಾಡಿದ್ರೆ ಅನ್ನಿಸ್ತಿದೆ, ಬಟ್ ಇಲ್ಲ, ಅವರು ಖರೀದಿ ಮಾಡಿದ್ದಾರೆ. ಸೊ ಡಿ ಐಗಳು ಸೆಲ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಫಾಲ್ ಮಧ್ಯಾಹ್ನದ ಏನು ಫಾಲ್ ಬಂತು, ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಬುಲ್ಸ್ಗಳು. ಯಾಕಂತ ಹೇಳಿದ್ರೆ ಎಕ್ಸ್ಪೈರಿ ದಿನ ಆಬ್ವಿಯಸ್ಲಿ ಆ ವಾಲಿಡಿಟಿ ಇರುತ್ತೆ.
ನಮ್ಗೆ ಯಾವುದೇ ರೀತಿಯ ಮೇಜರ್ ಏನು ಕ್ರೂಡ್ ಏನ್ ಮೇಲೆ ಹೋಗಿಲ್ಲ, ಡಾಲರ್ ಇಂಡೆಕ್ಸ್ ಮೇಲೆ ಹೋಗಿಲ್ಲ, ಎಫ್ ಐಗಳು ಸೆಲ್ ಮಾಡಿಲ್ಲ. ಸೊ ಹಾಗಾಗಿ ಅಗೈನ್ ಮಾರ್ಕೆಟ್ ಅಪ್ಪರ್ ಬ್ಯಾಂಡ್ನ ಅಂದರೆ 17,700 ಲೆವೆಲ್ಗಳನ್ನು ಟೆಸ್ಟ್ ಮಾಡತಕ್ಕಂಥ ಚಾನ್ಸಸ್ ಇದೆ. ಬಟ್ ನೆನಪಿರಲಿ, ಜಾಕ್ಸನ್ ಹೋಲ್ ಇವೆಂಟ್ ಕಾನ್ಫರೆನ್ಸ್ ಶುರು ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಶುಕ್ರವಾರ ಸೋಮವಾರ ಮಾರುಕಟ್ಟೆಯಲ್ಲಿ, ಸೋಮವಾರ ದೊಡ್ಡ ವಾಲಟಿಲಿಟಿ ಡೆಫಿನೆಟ್ ಆಗಿ ಬರಬಹುದು. ಓಪನ್ ಇಂಟ್ರೆಸ್ಟಲ್ಲಿ ಅಷ್ಟು ಮುಂದಿನ ವಾರದ ಗೊತ್ತಾಗೋದಿಲ್ಲ, ಬಟ್ ನಡೀತಾ ಇದೆ. 17,700ಕ್ಕೆ ಅತ್ಯಂತ ಹೆಚ್ಚು ಓಪನ್ ಇಂಟ್ರೆಸ್ಟ್ ಕಾಲಲ್ಲಿ ಇದೆ. ಪುಟ್ಟಲ್ಲಿ ನೋಡ್ತಾ ಹೋದ್ರೆ 17,500 ಸದ್ಯಕ್ಕೆ ಮೇಜರ್ ಸಪೋರ್ಟ್ ಆಗಿ ಕಾಣ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಯು ಎಸ್ ಮಾರುಕಟ್ಟೆಗಳು ಫ್ಲಾಟ್ ಅಲ್ಲಿಟೆಡ್ ಆಗ್ತಿದೆ. ನಾನು ಆಗಲೇ ಹೇಳಿದಂಗೆ ಅಲ್ಲಿ ಜಾಕ್ಸನ್ ಹೋಲ್ ಕಾನ್ಫರೆನ್ಸ್ ಶುರು ಆಗಿರೋದ್ರಿಂದ ಡೋಜಾನ್ಸ್ ನಷ್ಟಕ್ಕೆಲ್ಲ ತುಂಬ ವಾಲಟಿಲಿಟಿ ಅಲ್ಲೂ ಕೂಡ ಇದೆ. ಸೊ ಏನಾಗುತ್ತೆ ನೋಡಬೇಕದು. ಇವನ್ ಫೆಡ್ ಚೇರ್ಮನ್ ನಾಳೆ ಮಾತಾಡ್ತಕ್ಕಂಥದ್ದು, ಹಾಗಾಗಿ ಡೋಜನ್ಸಲ್ಲಿ ನಾಳೆ ದೊಡ್ಡ ವಾಲಟಿಲಿಟಿ ಕಂಡು ಬರಬಹುದಾದ ಚಾನ್ಸಸ್ ಇದೆ. ಜೆಎಸ್ಎಕ್ಸ್ ನಿಫ್ಟಿ ಒಳ್ಳೆಯ ಏರಿಕೆಯನ್ನು ಸದ್ಯಕ್ಕೆ ತೋರಿಸ್ತಾ ಇದೆ. ಬಟ್ ಅದರಲ್ಲೂ ಕೂಡ ಡೋಜಾನ್ಸ್ಗೆ ಅಮೆರಿಕದ ಮಾರುಕಟ್ಟೆಗೆ ತಕ್ಕಂಥದ್ದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಇನ್ನು ನಾನು ಕೆಲವೊಂದಷ್ಟು ಷೇರುಗಳನ್ನು ಹೇಳಿದೆ. ಸಿ ಸಿ ಎಲ್ ಪ್ರಾಡಕ್ಟ್ ಇವತ್ತು ಕೂಡ ಗಳಿಕೆಯನ್ನು ಕಂಡಿದೆ. ಶಾರ್ಟ್ ಟರ್ಮಲ್ಲಿ ಒಳ್ಳೆಯ ಗೇನನ್ನು ಸಿ ಸಿ ಎಲ್ ಫ್ಯೂಚರ್ ಕೊಟ್ಟಿದೆ, ಫ್ಯೂಚರ್ ಅಲ್ಲ ಸಾರಿ ಸ್ಟಾಕ್ ಕೊಟ್ಟಿದೆ. ಆ್ಯಂಡ್ ಕೆ ಪಿ ಆರ್ ಮಿಲ್, ಸೊ ಕೆ ಪಿ ಆರ್ ಮಿಲ್ ಶೇರ್ಸ್ಗಳನ್ನು ಹೇಳಿದೆ. ಕೆ ಪಿ ಆರ್ ಮಿಲ್ ಅತ್ಯಂತ ಟೈಟ್ ರೇಂಜಲ್ಲಿ ಕನ್ಸಲ್ಟೇಷನ್ ಆಗ್ತಿದೆ, ನೋಡೋಣ ಬ್ರೇಕ್ಔಟ್ ಆಗುತ್ತೆ ಅಪರ್ಚಲ್ಲಿ ಅಂತ. ಗಾಂಧಿ ಟ್ಯೂಬ್ ಹೇಳಿದೆ, ಗಾಂಧಿ ಟ್ಯೂಬಲ್ಲಿ ಇವತ್ತು ಖರೀದಿ ಕಂಡು ಬಂದಿದೆ. ಸೊ ಗಾಂಧಿ ಟ್ಯೂಬ್ ಐ ತಿಂಕ್ ತನ್ನ ಜರ್ನಿಯನ್ನು ಮುಂದುವರಿಸ್ಬೋದು, 430-440 ಲೆವೆಲ್ಗಳಿಗೆ ಮುಂದುವರಿಸಬಹುದು. ಮಾರ್ಕೆಟ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಇದು 52-week ಹೈನ ಟಚ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ಗಾಂಧಿ ಸ್ಪೆಷಲ್ ಟ್ಯೂಬ್ಸ್, ಕೆ ಪಿ ಆರ್ ಮಿಲ್ ಆ್ಯಂಡ್ ಸಿ ಸಿ ಆರ್ ಪ್ರಾಡಕ್ಟ್ ಮೂರು ಕೂಡ ಶಾರ್ಟ್ ಟರ್ಮಲ್ಲಿ ಇನ್ನು ಕೂಡ ಹೋಲ್ಡಿಂಗ್ ಅಲ್ಲಿ. ಇನ್ನು ಫ್ಯೂಚರ್ಸ್ ಬಗ್ಗೆ ನೋಡ್ತಾ ಹೋದರೆ, ಫ್ಯೂಚರ್ಸಲ್ಲಿ ಏನೇನಾಯಿತು ನೋಡ್ತಾ ಹೋದರೆ, ಏರ್ಟೆಲ್ ದೊಡ್ಡ ಮೂಮೆಂಟನ್ನು ಇವತ್ತು ಕೊಡಲಿಲ್ಲ. ಬಟ್ ಇನ್ನು 720 ಕಾಲು ಸುಮಾರು 16 ರೂಪಾಯಿ ರೇಂಜಲ್ಲಿ ಕ್ಲೋಸ್ ಆಯಿತು. ಸೊ ಗುಜರಾತ್ ಗ್ಯಾಸ್, ಸೊ ಅಲ್ಲಿಗೆ ಏರ್ಟೆಲ್ನ ಫ್ಯೂಚರ್ನ ನಾನು ಅಲ್ಲಿಗೆ ಕ್ಲೋಸ್ ಮಾಡ್ತೀನಿ, ಇನ್ನು ಅದನ್ನು ಟ್ರ್ಯಾಕ್ ಮಾಡಲ್ಲ ವೀಡಿಯೋದಲ್ಲಿ. ಸೊ ಗುಜರಾತ್ ಗ್ಯಾಸು ಲಾಸ್ ಮಾಡ್ತು, ಕೊನೆ ದಿನ ರ್ಯಾಲಿ ಅನ್ನೋದು ಕೊಡಲಿಲ್ಲ. ಸೊ ಗುಜರಾತ್ ಗ್ಯಾಸ್ ಕೂಡ ಈ ತಿಂಗಳದು ಏನು ಆಪ್ಷನ್ಸ್ ಅಲ್ಲಿಗೆ ಕ್ಲೋಸ್ ಆಗ್ತದೆ. ಆ್ಯಂಡ್ ಜಿಂದಾಲ್ ಸ್ಟೀಲ್ ಹೇಳಿದೆ, ಜಿಂದಾಲ್ ಸ್ಟೀಲ್ ಕೂಡ ಲಾಸ್ ಮಾಡ್ತಕ್ಕಂದರೆ ನಾನು 400 ಲೆವೆಲ್ಗಳ ಮೇಲೆ ಹೋಗ್ಬಾರ್ದು ಅಂತ ಹೇಳಿದ್ದು, 400 ಲೆವೆಲ್ ಮೇಲೆ ಅದು ಬ್ರೇಕ್ ಆಗಿದೆ. ಸೊ ಹಾಗಾಗಿ ಆ ಪುಟ್ಟಲ್ಲಿ ಕೂಡ ಲಾಸ್ ಆಗಿದೆ. ಸೊ ಯಾವುದೇ ಫ್ಯೂಚರ್ ಇವಾಗ ಹೋಗಲಿಲ್ಲ, ಎಕ್ಸೆಪ್ಟ್ ಒಂದು ಯುನೈಟೆಡ್ ಸ್ಪಿರಿಟ್ ಅಂದರೆ ಮೆಕ್ಡವಲ್. ಮೆಕ್ಡವಲ್ ಟೆಕ್ನಿಕಲಿ ಲಾಂಗನ್ನು ತೋರಿಸ್ತಾ ಇದೆ. ಸೊ ಹಾಗಾಗಿ ಮೆಕ್ಡವಲ್ 840 ಕಾಲ್ ಹೋಲ್ಡಿಂಗ್ ಇದೆ, ಒಂದನ್ನೇ. ಸೊ ನೆನಪಿರಲಿ, ಇದು ನಾನು ಎಜುಕೇಷನ್ ಪರ್ಪಸ್ಗೆ ಹೇಳ್ತಿರೋದು, ನೀವು ಟ್ರೇಡ್ ಮಾಡಿ ಅಂತಲ್ಲ. ಸೊ ಆಪ್ಷನ್ ತೊಗೊಂಡು ಆಮೇಲೆ ಕೈ ಸುಟ್ಕೋಬೇಡಿ. ಆಪ್ಷನ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ತುಂಬ ತುಂಬ ರಿಸ್ಕಿ ಇರುತ್ತೆ, ತಿಳ್ಕೊಂಡು ತುಂಬ ತಿಳ್ಕೊಂಡವರೆ ಅದು ಲಾಸ್ ಮಾಡ್ಕೋತಾರೆ. ಹಾಗಾಗಿ ನಿಮಗೆ ಎಜುಕೇಷನ್ ಪರ್ಪಸ್ ಮಾತ್ರ ಹೇಳ್ತಿರೋದು, ಟ್ರೇಡ್ ಮಾಡಿ ಅಂತ ಅಡ್ವೈಸ್ ಅಲ್ಲ, ಇದು ನನ್ನ ಪೊಸಿಷನ್ ನಾನು ಹೇಳ್ತಿರೋದು ಅಷ್ಟೇ. ಸೊ ಮೆಕ್ಡವಲ್ 840 ಕಾಲ್ ಒಂದೇ ಹೋಲ್ಡಿಂಗ್ ಇರ್ತಕ್ಕಂಥದ್ದು. ಆ್ಯಂಡ್ ನಿನ್ನೆ ನಾನು ಹೇಳೋ ಬರದಲ್ಲಿ ಇವತ್ತು ಯಾವ ಇಂಟ್ರಡೆಸ್ಟ್ ಹಾಕಂತ ಹೇಳಿರಲಿಲ್ಲ. ಸೊ ಬಿಡಿ, ಅದು ನಾನು ಮೊನಾರ್ಕ್ ಆ್ಯಕ್ಚುಲಿ ಜಿಂದಲ್ ಫೋಟೋ ಹೇಳಬೇಕಿತ್ತು, ಎರಡು ಕೂಡ ಒಳ್ಳೆಯ ಗಳಿಕೆನ ಇಟ್ಕೊಂಡಿದೆ, ಅದು ಹೇಳಿರಲಿಲ್ಲ ನಿನ್ನೆ. ಎನ್ ಡಿ ಟಿ ವಿ ಇವತ್ತು ಕೂಡ ಅಪ್ಪರ್ ಸರ್ಕ್ಯೂಟ್ನ ಹಿಟ್ ಮಾಡಿದೆ. ಐ ತಿಂಕ್ ಎಷ್ಟು ದಿನ ಇದು ಅಪ್ಪರ್ ಸರ್ಕ್ಯೂಟ್ ಹಿಟ್ ಮಾಡೋದು ಗೊತ್ತಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಇದು ಅಪ್ಪರ್ ಸರ್ಕ್ಯೂಟ್ನ ಹಿಟ್ ಮಾಡ್ತಾ ಹೋಗ್ಬೋದು. ಇನ್ನು ನಾಳೆಗೆ ನಾನು ಶೇರ್ಗಳು ಹೇಳ್ಬೋದಾದ್ರೆ ರುಚಿರ ಪೇಪರ್ಸನ್ನು ನಾಳೆಗೆ ಹೇಳ್ತಾ ಇದ್ದೀನಿ. ಇಂಟ್ರಾಡೇ ಇದು ಪ್ಯೂರ್ ಆಗಿ, ಸೊ ಇದರ ಬುಲಿಷ್ನೆಸ್ ಮುಂದುವರಿಬಹುದು. ನಾಳೆ ಕೂಡ ರ್ಯಾಲಿ ಇದರಲ್ಲಿ ಮುಂದುವರಿಯಬಹುದು. ಅದು ಬಿಟ್ಟರೆ ಹೆರಿಟೇಜ್ ಫುಡ್, ಸೊ ಎರಡು ಶೇರ್ಗಳನ್ನು ನಾಳೆಗೆ ಹೇಳ್ತೀನಿ. ಹೆರಿಟೇಜ್ ಫುಡ್ಸ್ ಇದು ಕೂಡ ಇದರಲ್ಲೂ ಕೂಡ ನಾಳೆ ಖರೀದಿ ಮುಂದುವರಿಯಬಹುದು. ಸೊ 5.14% ಇವತ್ತು ಏರಿಕೆಯನ್ನು ಕಂಡಿದೆ. ಇನ್ನು ಐ ಪಿ ಒ ವಿಚಾರಕ್ಕೆ ಬರೋದಾದರೆ ಡ್ರೀಮ್ ಫೋಕ್ಸ್ ಸರ್ವಿಸ್ ಐ ಪಿ ಒಗೆ ಎರಡನೇ ದಿನವೂ ಬಜೆಟ್ ರೆಸ್ಪಾನ್ಸ್ ಸಿಕ್ಕಿದೆ. ರೀಟೈಲರ್ಸ್ ತುಂಬ ಒಳ್ಳೆಯ ರೆಸ್ಪಾನ್ಸ್ನ ಕೊಡ್ತಾ ಇದ್ದಾರೆ. 19.10% ಓವರ್ ಸಬ್ಸ್ಕ್ರಿಪ್ಷನ್ನ ಅದು ಕಂಡ್ರೆ ಎನ್ ಐ ಪೋರ್ಷನ್ ಕೂಡ ಆಲ್ಮೋಸ್ಟ್ 9% ಸಬ್ಸ್ಕ್ರಿಪ್ಷನ್ ಕಂಡಿದೆ. ನಾಳೆ ಭರ್ಜರಿ ಸಬ್ಸ್ಕ್ರಿಪ್ಷನ್ ಕ್ಯೂ ಐ ಬಿ ಏನು ಅದು ಕ್ಯೂ ಬಿ ಪೋರ್ಷನ್ಸಿಂದ ಬರುತ್ತೆ. ಸೊ ಹಾಗಾಗಿ ಈ ಐ ಪಿ ಒ ಡೆಫಿನೆಟ್ ಆಗಿ ಅಟ್ರಾಕ್ಟಿವ್ ಆಗಿದೆ, ಲಿಸ್ಟಿಂಗ್ ಏನು ಕೊಡ್ಬೋದು. ಆ್ಯಂಡ್ ಸಿರ್ಮಾ ನಾಳೆ ಲಿಸ್ಟ್ ಆಗ್ತಿದೆ. ಸಿರ್ಮಾ ನಿಮ್ಗೆ ಸಿಕ್ಕಿದ್ರೆ ಎಷ್ಟು ಲಿಸ್ಟಿಂಗ್ ಏನು ಸಿಗ್ಬೋದು ಕೇಳಿದ್ರೆ, ನಾನು ಆಗಲಿಂಗೆ 3,000 ರೂಪಾಯಿವರೆಗೆ ಲಿಸ್ಟಿಂಗ್ ನಿಮಗೆ ಸಿರ್ಮಾದಲ್ಲಿ ಸಿಗಬಹುದು. ನನ್ನ ಅಡ್ವೈಸ್ ಏನು ಕೇಳಿದ್ರೆ, ಆ ಲಿಸ್ಟಿಂಗ್ ಏನಿರುತ್ತೆ ಅಷ್ಟು ಶೇರ್ನ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ 3,500 ರೂಪಾಯಿ ಲಾಭ ಸಿಕ್ತು ಅಂದರೆ ಆ 3,500 ರೂಪಾಯಿದು ಸ್ಟಾಕ್ಗಳನ್ನು ಮಾತ್ರ ಇಟ್ಕೊಳ್ಳಿ, ನಿಮ್ಮ ಆಸ್ತಿನ ವಾಪಸ್ ತೆಕ್ಕೊಳ್ಳಿ. ಇದು ನನ್ನ ಕಾಲ್ ಅಷ್ಟೇ. ಸೊ ಲಾಭ ಮಾ ಇಟ್ಕೊಂಡು ಅಂದರೆ ಒಂದು ಸ್ವಲ್ಪ ಶೇರುಗಳನ್ನು ನಿಮಗೆ ಹೋಲ್ಡ್ ಆಗ್ತದೆ, ಅಲ್ಲಿ ಲಾಭ ಅಸ್ತನ ವಾಪಸ್ ತೆಕ್ಕೊಳ್ಳಿ. ಹಾಗಾಗಿ ಸಿರ್ಮಾ ನಾಳೆ ಲಿಸ್ಟ್ ಆಗ 220 ಅದರದ್ದು ಇಶ್ಯೂ ಪ್ರೈಸ್ ಇದು, ಐ ತಿಂಕ್ 270-320 ರೇಂಜಲ್ಲಿ ಅದು ಲಿಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಡ್ರೀಮ್ ಫೋಕ್ ಸರ್ವಿಸ್ ಐ ಪಿ ಒ ನೀವು ಅಪ್ಲೈ ಮಾಡ್ಬೋದು, ಲಿಸ್ಟಿಂಗ್ ಏನಿದ್ದಲ್ಲೂ ಕೂಡ ಸಿಗ್ತದೆ. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್. ನೆನಪಿರಲಿ, ನಾಳೆ ಪೊಸಿಷನ್ ತಗೋಬೇಕಾದ್ರೆ ಹುಷಾರಾಗಿರಿ. ಜಾಕ್ಸನ್ ಹೋಲ್ ಕಾನ್ಫರೆನ್ಸ್ ಆಗ್ತಾ ಇರೋದ್ರಿಂದ, ಫೆಡ್ ಚೇರ್ಮನ್ ನಾಳೆ ಮಾತಾಡ್ತಿರೋದ್ರಿಂದ ದೊಡ್ಡ ವಾಲಟಿಲಿಟಿ ನಾಳೆ ಯು ಎಸ್ ಮಾರ್ಕೆಟಲ್ಲಿರುತ್ತೆ. ಸೋಮವಾರ ನಾವು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ನ ಕಾಣ್ಬೋದು. ನೇಕೆಡ್ ಪೊಸಿಷನ್ಸ್ನ ನಾಳೆ
ಇಟ್ಕೋಬೇಡಿ, ಹುಷಾರಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಮಾಹಿತಿ ಇಷ್ಟ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಾನು ಹೇಳ್ತಿರ್ತಕ್ಕಂಥ ಶಾಕ್ಗಳನ್ನು ವಾಚ್ ಮಾಡ್ತಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತದೆ ಎಲ್ಲದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಶುಭರಾತ್ರಿ.